ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ 2023-24 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತ ಗಾಣಿಗೆ ಸಮಾಜದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು, ನಾವು ನೀವುಗಳು ಸದ್ಯ ಜಾಗತಿಕ ಸ್ಪರ್ಧೆಯಲ್ಲಿದ್ದೇವೆ. ಕಳೆದ ಒಂದು ಶತಮಾನದಿಂದ ಆಚೆ ಅನಕ್ಷರತೆ ಅತಿಯಾಗಿತ್ತು. 1947 ಹಳ್ಳಿಗಳಲ್ಲಿ 3% ಮಾತ್ರ ವಿದ್ಯಾವಂತರಿದ್ರು. ಸ್ವಾತಂತ್ರ್ಯದ ನಂತರ ಅನೇಕ ಸರ್ಕಾರಗಳು ಬಂದ ಮೇಲೆ ಹಂತ ಹಂತವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದವು ಮತ್ತು ಶೈಕ್ಷಣಿಕ ರಂಗದಲ್ಲೂ ಸಾಕಷ್ಟು ಬದಲಾವಣೆ ಕಂಡಿದೆ ಅಂತ ತಿಳಿಸಿದ್ರು. ಆದರೆ ಪ್ರತಿಭೆ ಎನ್ನುವುದು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಜಾತಿ ಅನ್ನೋದು ಕುಲಕಸುಬು ಕೆಲಸ ಮಾಡುವುದರಿಂದ ಆ ಜಾತಿಗಳಾಗಿ ಮುಂದುವರಿತು. ಇದನ್ನ ತೊಲಗಿಸಲು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಕ್ರಾಂತಿಯನ್ನ ಮಾಡಿದ್ರು. ನಾವೆಲ್ಲರೂ ಒಂದೆಂದು ಲಿಂಗಾಧಾರಣೆ ಮಾಡಿ ಲಿಂಗಾಯತರು ತಿಳಿಸಿದ್ರು. ನಂತರ ಸಮುದಾಯ ಭವನ ನಿರ್ಮಾಣಕ್ಕೆ 8 ಕೋಟಿ ರೂಪಾಯಿ ಹಾಗೂ ತಾಲೂಕಿನಲ್ಲಿ ಐಎಎಸ್ ತರಬೇತಿ ಕೇಂದ್ರ ಪ್ರಾರಂಭಿಸುವುದಾಗಿ ಚಿಂತನೆ ನಡೆಸಿರುವೆ. ತಾಲೂಕಿನಲ್ಲಿ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಿಲ್ಕ್ ಡೆವಲಪ್ಮೆಂಟ್ ಪ್ರಾರಂಭಿಸಲಾಗುವುದು ಅಂತ ತಿಳಿಸಿದ್ರು. ಸಿ ಆದಿ, ಎನ್ಕೆಎಸ್ಟಿ 4 ನ್ಯೂಸ್ ಬ್ಯೂರೋ, ಯಲಬುರ್ಗಾ. ನಿದ್ದೆ ಬಹಳ ಮುಖ್ಯ. ನಿದ್ದೆ ಬಂದ್ರೆ ವಿನಯ, ಸಂಸ್ಕಾರ ಮತ್ತು ಜಾಗತಿಕ ತಿಳುವಳಿಕೆಗಳು ಬರುತ್ತದೆ. ಈಗ ಜಗತ್ತು ಬಹಳ ಮುಂದೋಗಿದೆ, ಅದು ನಾನೇನು ಹೇಳಬೇಕಾಗಿಲ್ಲ. ಬಹುತೇಕ ಇಲ್ಲಿ ಬಂದಿರೋರೆಲ್ಲರೂ ತಿಳುವಳಿಕೆ ಚಿಂದ, ಯಾರಿಗೂ ಅನಕ್ಷರತೆ ಯಾರು ಇಲ್ಲ. ನಮ್ಮ ದೇಶದಲ್ಲಿ 75% ಅಕ್ಷರಸ್ಥಿದ್ದಾರೆ, ಓದಿದ್ದೀರಿ, ಪ್ರತಿ ದಿವಸವೂ ಓದ್ತೀವಿ. ಹೀಗಾಗಿ ನಾವು ಜಾಗತಿಕ ಸ್ಪರ್ಧೆಯಲ್ಲಿದ್ದೇವೆ. ಕಳೆದ ಒಂದು ಶತಮಾನದಿಂದ ಅಂದ್ರೆ 1900 ಆಚೆಗೆ ನಮ್ಮ ದೇಶದಲ್ಲಿ ಅನಕ್ಷರತೆಯ ಪ್ರಮಾಣ ಬಹಳ ಕಡಿಮೆ ಇದೆ. 1947 ನಮ್ಮ ದೇಶದ ಅಕ್ಷರಸ್ಥರು 12%, ನಮ್ಮ ಭಾಗದಲ್ಲಿ 2-3%. ಪತ್ರ ಓದಿಸ್ಬೇಕಾದ್ರೆ ಎಲ್ಲ ಶಾನ್ಭಾಗರು ಕುಲಕರ್ಣರ ಹತ್ರ ಅವ್ರು ಏನೋ ಅರ್ಥ ಮಾಡ್ಬೇಕು ಕಲ್ತಿದ್ರು, ಅವ್ರು ತಾಕ ಹೋಗಿ ಪತ್ರ ಓದುವಂತ ಪರಿಸ್ಥಿತಿ. ಆದ್ರೆ ಹಾಗಲ್ಲ, ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿದೆ, ಹಲವಾರು ಒಳ್ಳೆ ಸರ್ಕಾರಗಳು ಬಂದಿದ್ದಾವೆ, ಒಳ್ಳೆ ಒಳ್ಳೆ ಕೆಲಸಗಳು ಆಯಾ ಕಾಲಕ್ಕಾಗಿ ವಿದ್ಯಾರಂಗದಲ್ಲಿ ಕೂಡ ಸಾಕಷ್ಟು ಪ್ರಗತಿ ಆಗಿದೆ. ಇವತ್ತು ಪ್ರತಿಭೆ ಎನ್ನುವುದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ.